ಪ್ರಿಯ ವೀಕ್ಷಕರೇ, ಶುಭಾಶೀರ್ವಾದದೊಂದಿಗೆ ಇವತ್ತಿನ ಮೂರು ವಿಷಯ. ಮಕ್ಕಳು ಅಂಗವಿಕಲರಾಗಿ ಹುಟ್ಟುತ್ತಾರೆ, ಮಕ್ಕಳು ಬುದ್ಧಿವಿಕಲ್ಪವಾಗಿ ಹುಟ್ಟುತ್ತಾರೆ, ಮಕ್ಕಳು ಕಳ್ಳರಾಗಿ ಸುಳ್ಳರಾಗಿ ಅಪರಾಧಿಗಳಾಗಿ ಅಂಗವೈಫಲ್ಯವಾಗಿ ರೋಗ ರುಜಿನಗಳನ್ನು ಅನುಭವಿಸ್ತಾ ಇರುವಂಥ ಮಕ್ಕಳು ಹುಟ್ಟುತ್ತಾರೆ. ಇದನ್ನು ತಪ್ಪಿಸ್ಬೋದಾ? ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಇದು ಖಂಡಿತವಾಗಿ ಗರ್ಭವತಿ ಚಿಕಿತ್ಸೆ ಅಂಥೇಳಿ ಒಂದು ಚಿಕಿತ್ಸಾ ಪದ್ಧತಿ ಇದೆ. ಗರ್ಭದಲ್ಲಿ ಆ ಭ್ರೂಣ, ಆ ಗರ್ಭದಲ್ಲಿ ಆ ಶಿಶು ಆರೋಗ್ಯವಂತವಾಗಿ ಹುಟ್ಟುತ್ತೆ, ಯಾವುದೇ ವಿಕಲ್ಪಗಳಿಲ್ಲದೆ ಇರೋ ಹಾಗೆ ಹುಟ್ಟುತ್ತೆ. ಕಿವಿ ಕೇಳಿಸ್ತಾ ಇರೋದು, ಕಣ್ಣು ಕೂಡ ಆಗೋದು, ಅಂಗವೈಫಲ್ಯ, ಬುದ್ಧಿಹೀನ, ಓಹ್ ನೂರಾರು ಕಾಯಿಲೆ ಇದೆ. ಆಸ್ಪತ್ರೆಗಳಲ್ಲಿ ಹೋಗಿ ನೋಡಬೇಕು, ಅದು ನರಕನ. ಆ ನರಕ ಯಾರಿಗೆ ಬೇಕು? ನಾವು 30 ವರ್ಷದಿಂದ ವಿವಿಧ ಮಾಧ್ಯಮಗಳಿಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ, ಮಾಧ್ಯಮದವರು ತಮಗೆ ತಲುಪಿಸ್ತಾ ಇದ್ದಾರೆ. ಆದರೆ ಬರ್ತಾ ಇರುವಂಥ ತಂದೆ ತಾಯಿಗಳು ಬಹಳ ಕಮ್ಮಿ ಪ್ರಮಾಣ. ಅಯ್ಯೋ, ನಿಮ್ಮ ಮಾತು ಕೇಳಬೇಕಾಗಿತ್ತು, ನಾವು ನಿಮ್ಮ ಕಾರ್ಯಕ್ರಮವನ್ನು ನೋಡಿದ್ವಿ, ನಾವು ತಪ್ಪು ಮಾಡಿಬಿಟ್ವಿ, ವಿಧಿ ಏನು ಮಾಡೋಕ್ಕಾಗುತ್ತೆ? ಆಯ್ತಪ್ಪ, 8-9 ತಿಂಗಳು ಆ ಗರ್ಭಿಣಿ ಚಿಕಿತ್ಸೆ ಆದಮೇಲೆ ಮತ್ತೇನು? ತಾಯಿ ಬಾಣಂತಿ ಆಗ್ತಾಳೆ, ಮಗು ಹುಟ್ಟುತ್ತೆ. ಆ ಬಾಣಂತಿಗೆ ಚಿಕಿತ್ಸೆ ಕೊಟ್ಟರೆ ಆ ಬಾಣಂತಿಯ ತಾಯಿಯ ಎದೆ ಹಾಲು ಮೂಲಕ ಮಗುವಿಗೆ ಔಷಧೋಪಚಾರ ಆಗ್ತದೆ. ಆ ಔಷಧೋಪಚಾರ ಆದಮೇಲೆ ಏನಾಗುತ್ತೆ? ಮಗುವಿಗೆ ಬಾಲಗೃಹ ಚಿಕಿತ್ಸೆಯನ್ನು ಕೊಡ್ತೇವೆ. ಅಂದರೆ ಆ ಮಗು ಪರಿಪೂರ್ಣವಾದಂಥ ಮಗು ಹುಟ್ಟುತ್ತೆ. ಹಾಂ, ಈ ಥರ ಚಿತ್ರವಿಚಿತ್ರವಾದಂಥ, ನಂಬಲಿಕ್ಕೆ ಸಾಧ್ಯವಾದಂಥ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಬಹುತೇಕ ನಮ್ಮ ಯೋಗವನ್ನು ಬೆಟ್ಟದಲ್ಲಿ ಸಿಗುತ್ತೆ. ಈಗ ಇಲ್ಲಿ ಚಿಕಿತ್ಸೆಯನ್ನು ಪಡೆದಂಥ ರೋಗಿಗಳ ಅನುಭವಗಳನ್ನು ಕೇಳೋಣ. ಅದನ್ನು ಕೇಳಿ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವನ್ನು ತಗೊಂಡು ಭೇಟಿಯಾಗೋಣ. ಶುಭೋದಯ. ನನ್ನ ಹೆಸರು ಎಚ್ ಸಾವಂದಯ್ಯ ಅಂತ. ವೃತ್ತಿಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ನಿವೃತ್ತಿ ಹೊಂದಿರ್ತೇನೆ. ನನಗೆ ಆರೋಗ್ಯದ ಬಗ್ಗೆ ಕಾಲಿನಲ್ಲಿ ಮಂಡಿ ನೋವಿತ್ತು. ಇದನ್ನು ಅನೇಕ ಆಸ್ಪತ್ರೆಗಳಲ್ಲಿ ಮತ್ತು ಅನೇಕ ವೈದ್ಯರಿಂದ ತೋರಿಸಿದೆ. ಸ್ವಲ್ಪ ರಿಲೀಫ್ ಆಗಿತ್ತು, ಇನ್ನೂ ನೋವು ಹಾಗೇ ಇತ್ತು. ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಯೋಗವನ ಬೆಟ್ಟಕ್ಕೆ ಬಂದೆ. ಯೋಗವನ ಬೆಟ್ಟದ ಪ್ರಸಾರವನ್ನು ಕೆಲವು ಮಾಧ್ಯಮಗಳಲ್ಲಿ ತಿಳ್ಕೊಂಡಿದ್ದೆ. ಜೊತೆಗೆ ಜನರು ಸಹ ಯಾರ್ಯಾರು ಅನಾರೋಗ್ಯದಿಂದ ಇದ್ದರೋ ಅವರ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ನೋಡಿದಾಗ ಎಲ್ಲರಿಗೂ ಕೆಲವು ಕಾಯಿಲೆ, ಗ್ಯಾಂಗ್ರೇನ್ ಇರ್ಬೋದು, ಆಮೇಲೆ ಹೃದಯಾಘಾತದ್ದಿರ್ಬೋದು, ಹೀಗೆ ಹಲವಾರು ಕಾಯಿಲೆಗಳನ್ನು ರೋಗಿಗಳು ಇಲ್ಲಿ ಬರ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿ ನಾವು ಸಹ ಇಲ್ಲಿಗೆ ಹೋಗಬೇಕು ಅಂದ್ಬಿಟ್ಟು ಬಂದ್ವಿ. ಬಂದಾಗ ಇಲ್ಲಿನ ವಾತಾವರಣ ಅಷ್ಟೇ ಇದು ಶಾಂತವಾಗಿದೆ, ಬಹಳ ಶುಭ್ರವಾಗಿದೆ. ಬಂತಂಥ ಅವ್ರಿಗೆ ಊಟದ ವ್ಯವಸ್ಥೆನೂ ಸಹ ಮಾಡ್ತಾಯಿದ್ದಾರೆ, ಪ್ರಸಾದ ವ್ಯವಸ್ಥೆಯನ್ನು. ಮತ್ತು ಡಾಕ್ಟ್ರು ಭಾಳ ಸೌಮ್ಯದಿಂದ ವರ್ತನೆ ಮಾಡಿ ನಮ್ಮ ಕಾಯಿಲೆಗಳು ಏನು ಅಂತೇಳಿ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಔಷಧಿಯನ್ನು ಕೊಡ್ತಾಯಿದ್ದಾರೆ. ನಮಗೂ ಸಹ ಡಾಕ್ಟ್ರು ಪರೀಕ್ಷೆಯನ್ನೇ ಮಾಡಿ ನಮಗೆ ಒಳ್ಳೆಯ ಉತ್ಪ್ರೇಕ್ಷೆಯನ್ನು ನೀಡಿ ಪ್ರೋತ್ಸಾಹ ನೀಡಿ ನಿಮ್ಮ ಕಾಯಿಲೆ ಮೇಲಾಗುತ್ತೆ ಅಂತೇಳಿ ಕೆಲವು ಔಷಧಿಗಳನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಸಹ ಇಲ್ಲಿ ಬಂದು ನಾವು ಪುನೀತರಾಗಿದ್ದೀವಿ ಅಂತ ತಿಳ್ಕೊಂಡಿದ್ದೀನಿ. ಇಂಥ ಗುರುವನ್ನು ನಮ್ಮ ನಾಡಿನಲ್ಲಿ ಪಡೆದಂಥ ನಾಡು ಧನ್ಯ, ನಾವು ಧನ್ಯ. ಅದಕ್ಕೆ ಹೇಳ್ತಾರೆ, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯಾಗು ನನಕಂದ ಅಂತ ಹೇಳಿದಾಗೇ ಇವರು ರಾರಾಜಸ್ತಂತೆ, ಧ್ರುವರಕ್ಷತಂತೆ ರಾರಾಜಲಿ ಸ್ವಾಮೀಜಿ, ಭಗವಂತ ಅವ್ರಿಗೆ ಇನ್ನೂ ಆಯಸ್ಸು ಆರೋಗ್ಯ ಹೆಚ್ಚಿಗೆ ಕೊಟ್ಟು ನಮ್ಮೆಲ್ಲರನ್ನ ಕಾಪಾಡಲಿ, ಅವರೇ ಒಂದು ದೈವ, ಅವರೇ ನಮ್ಮ ಮಾತಾ ಪಿತೃ ಅಂತಲೇ ಹೇಳ್ಕೊಳ್ತೀನಿ ನಾನು. ನಮಸ್ಕಾರ, ನಮ್ಮ ಹೆಸರು ನಾಗರಾಜ್ ಅಂತ. ಮೈಸೂರು ಡಿಸ್ಟಿಕ್ಕು, ಹುಣಸೂರು ತಾಲೂಕು ಬಿಳಿಕೆರೆಯಿಂದ ಬಂದಿದ್ದೀವಿ. ನಾವು ಮಾಧ್ಯಮ ಮುಖಾಂತರ ನಮಗೆ ಇಲ್ಲಿದ್ದು ಎಲ್ಲ ವಿಷಯ ಗೊತ್ತಾಯಿತು. ಯೋಗವನ್ನು ಬೆಟ್ಟದ್ದು ಬಗ್ಗೆ ಸ್ವಾಮೀಜಿಯವ್ರನ್ನ ನೋಡ್ತಾ ಇದ್ದೋ, ನೋಡಿ ಅವರ ಮಾತು ಎಲ್ಲ ನೋಡಿ ನಮಗೆ ತುಂಬ ಸಂತೋಷ ಆಯಿತು. ತುಂಬ ಸ್ಪಷ್ಟತೆಯಿಂದ ತುಂಬ ಒಂದೊಂದೇ ಆಗಿ ವಿವರಣೆ ಆಗಿ ಹೇಳ್ತಾ ಇರೋದು ನೋಡಿ ನಮಗೆ ತುಂಬ ಇನ್ಸ್ಪಿರೇಷನ್ ಆಯಿತು. ಒಂದ್ಸಲ ನೋಡಬೇಕು ಅನ್ನಿಸ್ತು. ಇಲ್ಲಿ ಸಿಬ್ಬಂದಿಯವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಯೋಗವನ ಬೆಟ್ಟದಲ್ಲಿ
ಇಲ್ಲಿ ಕೊಡೋ ಅಂತ ಮೆಡಿಷನ್ ಅಲ್ಲ, ಇದು ಒಣಮೂಲಿಕೆ, ಇದು ಒಂಥರ ಫುಡ್ ಥರ. ಇದು ನಾವೀಗ ಫುಡ್ಡಲ್ಲಿ ಈಗ ಸೈಡ್ಸಲ್ಲಿ ನಮಗೆ ರುಚಿಯಾಗಿ ಏನೇನು ಸಿಗುತ್ತೆ ಅದನ್ನು ನಾವು ನೆಂಚ್ಕೊಳ್ತೀವಲ್ಲ, ಆ ಥರ ಇರುತ್ತೆ ಇದು. ನಾವು ಕೆಲವು ಔಷಧಿಗಳು ತೊಗೊಂಡ್ರೆ ಖಾರ ಇರುತ್ತೆ, ಇಲ್ಲಾಂದರೆ ಒಂಥರ ಕಹಿ ಬರುತ್ತೆ. ಇದು ಆ ಥರ ಅಲ್ಲ, ಇದು ಫುಡ್ಡಲ್ಲಿ ನಾವು ಸೈಡಲ್ಲಿ ನಮಗೆ ಟೇಸ್ಟ್ಗೋಸ್ಕರ ಮಾಡ್ಕೊಂಡು ತಿಂತೀವಲ್ಲ, ಆ ಥರ ಫೀಲ್ ಬರುತ್ತೆ ಇದು. ಚೆನ್ನಾಗಿರುತ್ತೆ, ಬನ್ನಿ ನೋಡಿ ಒಂದ್ಸಲ ನೋಡಿ ಇದು ಮಾಡಿ. ಮತ್ತು ಇದು ಕಾಯಿಲೆಗಳಿಗೆ ಇಂಥದ್ದೇ ಕಾಯಿಲೆ ಅನ್ನೋ ಥರ ಏನಿಲ್ಲ. ಪ್ರತಿಯೊಂದು ಒಂದು ತಲೆನೋವಿಂದ ಹಿಡಿದು ಎಂಥ ದೊಡ್ಡ ಕಾಯಿಲೆ ಇರಲಿ, ಆದರೆ ಸಡನ್ನಾಗಿ ಹೋಗಲ್ಲ, ಡೇ ಬೈ ಡೇ ದಿನ ಬಿಟ್ಟು ದಿನ ಕಮ್ಮಿ ಆಗ್ತಾ 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 ಕಂಪ್ಲೀಟ್ ಗುಣ ಆಗುತ್ತೆ ಅನ್ನೋದು ನಂಬಿಕೆ ನಮಗಿದೆ. ಸ್ವಾಮೀಜಿಯವ್ರ ಮೇಲೆ ತುಂಬ ಭರವಸೆ ಇದೆ. ನಮ್ಮ ಕಡೆಯಿಂದ, ನಮ್ಮ ಕುಟುಂಬದ ಕಡೆಯಿಂದ ಗುರುಗಳಿಗೆ ನಮ್ಮ ವಂದನೆಯನ್ನು ಅರ್ಪಿಸ್ತೀವಿ. ಓಂ ಶ್ರೀ ಗುರು ಬಸವ ಗುರು.